ಟ್ರಾಫಿಕ್ ರೂಲ್ಸ್ ಬ್ರೇಕ್ ನಿಂದ ಕೋಟಿ ಕೋಟಿ ಆದಾಯ ಹರಿದು ಬಂದಿದೆ ಗೃಹ ಇಲಾಖೆಗೆ ಕೋಟಿ ಕೋಟಿ ರೂಪಾಯಿ ಆದಾಯ ಬಂದಿದೆ ಬೆಂಗಳೂರಿಗರು ಕಟ್ಟಿರೋದು ಬರುಬರಿ 590 ಕೋಟಿಯಷ್ಟು ಫೈನ್ ಅನ್ನು 5 ವರ್ಷಗಳಲ್ಲಿ 590 ಕೋಟಿಗೂ ಅಧಿಕ ಪ್ರಮಾಣದ ಟ್ರಾಫಿಕ್ ಫೈನ್ ಕಲೆಕ್ಷನ್ ಆಗಿದೆ ವರ್ಷದಿಂದ ವರ್ಷಕ್ಕೆ ಇದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ ಟ್ರಾಫಿಕ್ ವೈಲೇಷನ್ ಬೆಂಗಳೂರಿಗರಿಗೆ ದಂಡ ಕಟ್ಟಿದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಬಂದುಬಿಟ್ಟಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಪ್ರಮಾಣದಲ್ಲಿ ಕಲೆಕ್ಟ್ ಆಗ್ತಾ ಇರುವ ಫೈನ್ ವರ್ಷದಿಂದ ವರ್ಷಕ್ಕೆ ನಾವು ಅದರ ಅಂಕಿ ಅಂಶವನ್ನ ಕೂಡ ಡಿಸ್ಪ್ಲೇ ಮಾಡ್ತಾ ಇದೀವಿ ವರ್ಷದಿಂದ ವರ್ಷಕ್ಕೆ ಈ ಟ್ರಾಫಿಕ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ದಂಡ ಕಟ್ಟೋರ ಪ್ರಮಾಣ ಹೆಚ್ಚಾಗ್ತಾ ಇದೆ ಹಾಗೆ ಆ ಹಣದ ಪ್ರಮಾಣ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇರೋದು 5 ವರ್ಷಗಳ ಲೆಕ್ಕಾಚಾರವನ್ನ ತೆಗೆದುಕೊಂಡಾಗ ಹತ್ರತ್ರ 600 ಕೋಟಿ 590 ಕೋಟಿಗೂ ಅಧಿಕ ಫೈನ್ ಅಮೌಂಟ್ ಕಲೆಕ್ಷನ್ ಆಗಿದೆ ಒಂದರ್ಥದಲ್ಲಿ ಟ್ರಾಫಿಕ್ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೂ ಪರವಾಗಿಲ್ಲ ಫೈನ್ ಕಟ್ಟಿದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿಗೆ ಏನಾದರೂ ಬಂದ್ಬಿಟ್ಟಿದ್ದಾರಾ ಬೆಂಗಳೂರಿನ ವಾಹನ ಸವಾರರು ಅನ್ನೋ ಅನುಮಾನಕ್ಕೆ ಈ ಒಂದು ಅಂಕಿ ಅಂಶಗಳು ಕಾರಣವಾಗ್ತಾ ಇರೋದು ಈಚೆಗೆ ಯಾವ್ಯ ವರ್ಷ ಎಷ್ಟೆಷ್ಟು ಫೈನ್ ಕಲೆಕ್ಷನ್ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ 2018 ರಲ್ಲಿ 81 ಕೋಟಿ 25 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ಫೈನ್ ಅಮೌಂಟ್ ಅಂತ ಹೇಳಿ ಕಲೆಕ್ಟ್ ಆಗಿರೋದು ಮುಂದಿನ ವರ್ಷ ಅಂದ್ರೆ 2019 ಕ್ಕೆ 89 ಕೋಟಿ 18 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ದಂಡ ಪಾವತಿಯಾಗಿದೆ ಇನ್ನು 2020 ರಲ್ಲಿ 99 ಕೋಟಿಗೆ ಏರಿಕೆಯಾಗಿದೆ ಆ ಫೈನ್ ಅಮೌಂಟ್ 2021 ರಲ್ಲಿ ಬರೋಬರಿ 140 ಕೋಟಿ 32 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ದಂಡ ಕಲೆಕ್ಷನ್ ಆಗಿದೆ 2022 ಕಳೆದ ವರ್ಷ 179 ಕೋಟಿ 24 ಲಕ್ಷಕ್ಕೂ ಅಧಿಕ ಅಮೌಂಟ್ ಫೈನ್ ರೂಪದಲ್ಲಿ ಕಲೆಕ್ಷನ್ ಆಗಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ